ನೀವು ಯಾವುದೇ ಪಕ್ಷದ ನೆರಳಿಲ್ಲದೆ ರಾಜಕಾರಣ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ 2 ಸಾರಿ ನಾಗಮಂಗ್ ಮಂಡ್ಯದ ಇತಿಹಾಸದಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಆಗಿ 2 ಸಾರಿ ಒಬ್ಬ ವ್ಯಕ್ತಿ ಗೆಲ್ತಾರೆ ಅಂದ್ರೆ ನೀವೇ ಅದು ಮೊಟ್ಟ ಮೊದಲನೇದಾಗಿ ಬ್ಯಾಕ್ ಟು ಬ್ಯಾಕ್ ಪಾರ್ಟಿ ಬಿಟ್ಟು ಪಕ್ಷ ಸೇರಿದ್ಮೇಲೆ ನಿಮ್ದು ಯಾಕೋ ಸ್ವಲ್ಪ ಹಣೆ ಬರ ಬದ್ದಾಯ್ತು. ನನಗೆ 83ರಲ್ಲಿ ನನಗೆ ಕರೆದು ಟಿಕೆಟ್ ಕೊಟ್ಟವರು ಎಸ್ ಎಂ ಕೃಷ್ಣ ಸಾಹೇಬ್ರು. ನನಗೆ ಇವತ್ತು ಅವ್ರ ಬಗ್ಗೆ ಪೂಜ್ಯ ಗೌರವ ಇದೆ. ಆದ್ರೆ 89ರಲ್ಲಿ ಮತ್ತು 94ರಲ್ಲಿ ಅವ್ರು ಟಿಕೆಟ್ ಕೊಡ್ಸಕ್ಕಾಗ್ಲಿಲ್ಲ. ಕೊಡ್ಸಕ್ಕಾಗದೆ ಇದ್ರು ಗೆದ್ದೋದ್ಮೇಲೂ ಅವರೇ ನಮ್ಮ ನಾಯಕರು ಅಂತ ಇದ್ದ ನಾನು ಎಸ್ ಎಂ ಕೃಷ್ಣ ಸಾಹೇಬ್ರಿಗೆ. 99ರಲ್ಲಿ ಅವ್ರು KPCC ಪ್ರೆಸಿಡೆಂಟ್ ಆದ್ರು, ಕೊಟ್ಟರೆ ಟಿಕೆಟ್. ಸ್ವತಃ ನನಗೆ ಫೋನ್ ಮಾಡಿ ನೀವು ನಮ್ಮ ಪಾರ್ಟಿಗೆ ಬರಲೇಬೇಕು, ನಮ್ಮ ಪಾರ್ಟಿಯಿಂದ ನೀವು ಗೆಲ್ಲಬೇಕಲ್ಲಿ ಅಂತ ಆದೇಶ ಕೊಟ್ಟರು. ನನಗೆ 84ರಲ್ಲಿ ಟಿಕೆಟ್ ಕೊಟ್ಟು ನಾನು ಈ ಮಟ್ಟಕ್ಕೆ ಬೆಳೆಸವ್ರೆ. ನಾನು ಇವತ್ತು 2 ಸಾರಿ MLA ಆಗಿದ್ರೆ ಎಸ್ ಎಂ ಕೃಷ್ಣ ಅವರು ಅವ್ರು ಹೇಳಿದ ಮಾತು, ಅವ್ರು ಮುಖ್ಯಮಂತ್ರಿ ಆಗೋ ಟೈಮಲ್ಲಿ ನಾನು ಇಲ್ಲದೆ ಹೋದ್ರೆ ಹೆಂಗೆ ಅಂತೇಳಿ ನಾನು ವಾಪಸ್ ತಿರ್ಗಾ ಪಕ್ಷಕ್ಕೆ ಬಂದೆ. ಇಲ್ಲದ್ರೆ ನಾನು ಅವತ್ತು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರೆ ನಾನು ತಿರ್ಗಾ ಗೆಲ್ತಿದ್ದೆ. ಒಂದು ವಿಚಾರ ಅಂದರೆ, ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದವರು, ಜಿಲ್ಲಾ ZP ಶುರು ಮಾಡಿಕೊಂಡು ನೀವು ಶಾಸನಸಭೆಗೆ ಬಂದ್ರಿ, ಶಾಸಕರಾದ್ರಿ. ನಿಮ್ಮ ಅಪೋಸಿಟ್ ಚಲುರಾಯ್ ಸಿಂಹ ಸಹ ಜಿಲ್ಲಾ ಪಂಚಾಯತಿಯಿಂದ 99 MLA 2004 ನಿಮ್ಮ ವಿರುದ್ಧನೇ 2 ಚುನಾವಣೆ ಗೆದ್ದರು. ನಂತರ ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ, ಒಂದ್ಸರಿ ಅವರಿಗೆ ಒಂದ್ಸರಿ ಇವ್ರ ಸರಿ ಆಗ್ತದೆ. ನೀವೇ ಬಿಟ್ಕೊಟ್ಟದಂಥ ಸ್ಥಾನಗಳು, ಬಿಟ್ಕೊಟ್ಟಂಥ ಸ್ಥಾನಗಳು ಸೋಲು, ಚುನಾವಣಾ ಸೋಲು. ಆಗಲೇ ಜನ ಕೇಳ್ತಿರೋದು ಸರಿಯಾಗಿದೆ, ಇಷ್ಟು ವರ್ಷ ಏನು ಮಾಡ್ತಿದ್ರಿ ಅಂತ. ಯಾಕೆ ಹಿಂಗೆ ಸುಮ್ಮನೆ ಬಿಟ್ರಿ, ಈಗ ದಿಢೀರ್ ಎದ್ಬಿಟ್ಟಿದ್ದೀರಲ್ಲ? ನಾನು ಯಾಕೆ ಸುಮ್ಮನಾದೆ ಅಂದರೆ, 99ರಲ್ಲಿ ಸುರೇಶ್ ಗೌಡರಿಗೆ ಟಿಕೆಟ್ ಕೊಟ್ಟಾಗ ನಮ್ಮದೇ ಪಕ್ಷದವನಿಗೆ ಟಿಕೆಟ್, ನಾನು ಇಂಡಿಪೆಂಡೆಂಟ್ ಕೊಟ್ಟಾಗ ಸೆಂಟ್ರಲ್ ಕೊಟ್ಟಾಗ 2 ಸಾರಿ ಸೋತಿದ್ದೆ ಅಂತ ಟಿಕೆಟ್ ಕೊಡಲಿಲ್ಲ. 2008ರಲ್ಲಿ ಅವ್ರಿಗೆ ಕೊಡಲಿಲ್ಲ. ಕಾಂಗ್ರೆಸ್ಸಿನ ಮಹಾದುರೀಂಡ್ರು ನನ್ನನ್ನು ಕರೆಸಿ ಬೆಂಗಳೂರಿಗೆ. ನಾನು ನಾಗಮಂಗಲದಿಂದ ಬಂದವನು ವಾಪಸ್ ಚುನಾವಣೆಗೆ ಹೋಗೋದಕ್ಕೆ ರೆಡಿಯಾಗಿ ಹೋಗಿ ಬಂದೆ. ವಾಪಸ್ ಕರೆಸ್ತರು, ಅಲ್ಲಿ ಅಂಬರೀಷ್ ಅವರು ಎಲೆಕ್ಷನ್ ನಿಂತಿದ್ದಾರೆ MLA ಶ್ರೀರಂಗಪಟ್ಟಣ MLA. ನಿಮ್ಗೆ ಇಲ್ಲಿ ಮಂಡ್ಯ ಕ್ಲಿಯರ್ ಆಗಿದೆ, MP ಕ್ಯಾಂಡಿಡೇಟ್ ಆಗ್ರಿ, ನೀವ್ಯಾಕೆ ಅಲ್ಲಿಗೆ ಹೋಗಿ ಬಡದಾಡ್ತೀರಿ ಬ್ಯಾಡಿ ಅಂದ್ರು. ನಾನು ಅವ್ರ ಮಾತಿಗೆ ಕಟ್ಟು ಬಿದ್ದು ನಾನು ಚುನಾವಣೆಯಿಂದ ಹಿಂಸರದೆ. ಮಾಡಿದಂತ ತಪ್ಪದು, ಲೋಕಸಭೆಯಲ್ಲಿ ಕೊಡ್ಲಿಲ್ಲ, BJP ನಿಂತ್ಕೊಂಡ್ಬಿಟ್ರಲ್ಲ ಲೋಕಸಭೆಯಲ್ಲಿ ಕೊಡ್ಲಿಲ್ಲ. ಆತ ನನಗೆ ಮಾತು ಕೊಟ್ಟಿದ್ದಾನೆ, ಅಂಬರೀಷ್ ಅಣ್ಣ ಇವತ್ತು ಬದುಕಿಲ್ಲ, ನಾನು ಏನ್ ಹೇಳಕ್ಕೋದ್ರೆ ವ್ಯತಿರಕ್ತ ಆಗ್ತದೆ. ಅಂಬರೀಷ್ ಅಣ್ಣವ್ರು ನನಗೆ ಮಾತು ಕೊಟ್ಟಿದ್ದಾರೆ, ಬಂದ್ ತಿರ್ಗಾ ಅವರೇ ನಿಂತ್ಕೊಂಡ್ರು, ಅವರೇ ನಿಂತ್ಕೊಂಡ್ರಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಿ ನಾನು BJP ಹೋದೆ. ನಾನು ಬೇಜಾರಾಗಿದ್ದೆ. ಯಡಿಯೂರಪ್ಪ ಸಾಹೇಬ್ರು ಇವತ್ತು ಬದುಕಿದ್ದಾರೆ, ಯಡಿಯೂರಪ್ಪ ಸಾಹೇಬ್ರು ಕರೆಸಿ ಅವತ್ತು ಸೋಮಣ್ಣವ್ರನ್ನ ಮತ್ತು ನಮ್ಮ ರಾಮಚಂದ್ರೇಗೌಡರನ್ನ ಕರೆಸಿ ನನ್ನನ್ನು ಕರ್ಕೊಂಡೋಗಿ ಮನೆಯಿಂದ ನಾನು ವಾಕ್ ಹೋಯ್ತಿದ್ದನ್ನ ಕರ್ಕೊಂಡೋಗಿ BP ಕೊಟ್ಬಿಟ್ರು ನನಗೆ. 144,838 ಓಟ್ ಪಡೆದ್ರಿ. ಅವತ್ತು ನೀವು ನಿಂತಿಲ್ಲ ಅಂದ್ರೆ ಅಂಬರೀಶ್ವರ್ ಲೋಕಸಭೆಗೆ ಹೋಗಿರೋರು ಗೆಲ್ತಿದ್ರು. ಅವತ್ ಲೋಕಸಭೆಗೆ ಅವ್ರಿಗೆ ಹೋಗ್ತಿದ್ರು, ಚಲರಾಜಸ್ವಾಮಿ ಅವ್ರು ಸೋಲ್ತಿದ್ರು. ಇದು ಹೆಂಗಿದೆ, ವಯಸ್ಸ ವರ್ಷ ಲೆಕ್ಕ ಹಾಕಿ. ಚಲರಾಜಸ್ವಾಮಿ ಅವ್ರು ಸೋಲ್ತಿದ್ರು, ಅಂಬರೀಷ್ ಅವ್ರು ಗೆಲ್ತಿದ್ರು, ನಾನ್ ನಿಲ್ಲಾಗಿ ಚಲರಾಜಸ್ವಾಮಿ ಅವ್ರು ಗೆದ್ರು, ಅಂಬರೀಷ್ ಅವರು ಸೋತ್ರು.